ಪಠ್ಯಪುಸ್ತಕ ಪರಿಷ್ಕರಣೆ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಪಠ್ಯದಲ್ಲಿ ಹಲವು ಮಹನೀಯರಿಗೆ ಆಯಿತು, ನಾವು ಕಮಿಟಿನ ವಿಸರ್ಜನೆ ಮಾಡಿಬಿಟ್ವಿ, ಕಮಿಟಿನ ಆಚೆ ಹಾಕ್ಬಿಟ್ವಿ, ಆ ಕಮಿಟಿಗೂ ಇನ್ನೇನು ಸಂಬಂಧ ಇಲ್ಲ ಅಂತೆಲ್ಲ ಹೇಳಾದರೂ ಕೂಡ ಇವರು ಏನು ಈ ಕಮಿಟಿ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಿತ್ತು ನೋಡಿ, ಅದೆಲ್ಲ ಪ್ರಿಂಟ್ ಆಗಿಬಿಟ್ಟಿದೆ. ಈಗ ಮತ್ತೆ ಈ ಪುಸ್ತಕವನ್ನೆಲ್ಲ ನಾವು ಮತ್ತೆ ಪ್ರಿಂಟ್ ಮಾಡಬೇಕು ಅಂದರೆ 153 ಕೋಟಿ ರೂಪಾಯಿಗಳು ಬೇಕಾಗ್ತವೆ. ಈ ಕತೆ ದುಡ್ಡು ಬೇಕಾಗುತ್ತೆ ಅಂತ ಹೇಳಿ ಇಲ್ಲಲ್ಲ ರೀ, ಅರೋಹಿ ಚಕ್ರತೀರ್ಥ ಕಮಿಟಿ ನಾವು ಆಚೆ ಹಾಕ್ಬಿಟ್ಟಿದ್ದೀವಿ ಅಂತ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಟ್ಟರು. ಪಠ್ಯಪುಸ್ತಕ ಪರಿಷ್ಕರಣೆ ಆದಮೇಲೆ ಆಚೆ ಹಾಕೋದು ಸಹಜ ಪ್ರಕ್ರಿಯೆ. ಅದನ್ನು ಯಾವ ಥರ ಹೇಳಿದ್ರು ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಸಮಾಧಾನ ಅಂದರೆ ನಾವು ಕ್ರಮ ಜರುಗಿಸ್ಬಿಟ್ಟಿದ್ದೀವಿ ಅನ್ನೋ ಥರ ಹೇಳಿದ್ರು. ಇದೇ ಹೊಸ್ತಲ್ಲ, ಪಠ್ಯ ಪರಿಷ್ಕರಣೆ ಮಾಡಿದ್ಮೇಲೆ ಏನು ಉದ್ದೇಶಕ್ಕೆ ಕಮಿಟಿ ಅಲ್ಲಿ ರಚನೆ ಆಗಿತ್ತು, ವಿಸರ್ಜನೆ ಆಗೇ ಆಗುತ್ತದು, ಯಾವ ಆಶ್ಚರ್ಯ ಇಲ್ಲ. ಆದರೆ ಅವರೇನು ಪರಿಷ್ಕರಣೆ ಮಾಡಿದ್ರಲ್ಲ ಯಥಾವತ್ತಾಗಿ ಹೋಗ್ತಿದೆ. ಬಸವಣ್ಣನವ್ರಿಗೆ ಅವಮಾನ ಅಂತ ಒಂದು ಕೂಗಿದೆ, ಕುವೆಂಪು ಅವರಿಗೆ ಅವಮಾನ ಅಂತ ಒಂದು ಕೂಗಿದೆ, ಅನೇಕ ಮಹನೀಯರುಗಳಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಒಂದು ಕೂಗಿದೆ, ಸರಿಯಾದ ಪರಿಚಯವೇ ಇಲ್ಲ ಅಂತಾಗಿದೆ, ಅವ್ರಿಗೆ ಯಾರ್ಯಾರು ಬೇಕೋ ಯಾರ್ಯಾರಿಂದ ಪ್ರಣೀತರಾಗಿದ್ದರೋ ಅಂಥ ವಿಷಯವನ್ನು ಸೇರಿಸ್ಕೊಂಡಿದ್ದಾರೆ ಅಂತ ಒಂದು ಕೂಗಿದೆ. ಇದರ ನಡುವೆ ಇವತ್ತು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರಕವಿ ಕುವೆಂಪು ಹೋರಾಟ ಸಮಿತಿ ಮತ್ತು ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿಯಲ್ಲಿ ಬೃಹತ್ ಪ್ರತಿಭಟನೆ ಇದೆ. ಈ ಪ್ರತಿಭಟನೆಗೆ ಹಲವು ಕನ್ನಡ ಪರ ಸಂಘಟನೆಗಳು ಜೊತೆಯಾಗಿವೆ. ಇಲ್ಲಿ ಸರ್ಕಾರದ ವಿರುದ್ಧವಾಗಿ ಭಿತ್ತಿ ಪತ್ರಗಳನ್ನು ಹಿಡಿದು ಆಕ್ರೋಶವನ್ನು ಹೊರಹಾಕ್ತಾ ಇವೆ ಅವೆಲ್ಲವೂ ಕೂಡ. ಜೊತೆಗೆ ದೇವೇಗೌಡರು ಕೂಡ ಇದಕ್ಕೆ ನನ್ನ ಬೆಂಬಲ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಕೂಡ ನನ್ನ ಬೆಂಬಲ ಇದೆ ಅಂತ ಅವರು ಹೇಳಿದ್ದಾರೆ. ಬೇಷರತ್ತಾಗಿ ಇದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೆಜೆಸ್ಟಿಕ್ನಿಂದ ಫ್ರೀಡಂ ಪಾರ್ಕ್ನವರೆಗೂ ಕೂಡ ಪ್ರತಿಭಟನೆ ರ್ಯಾಲಿ ಇರುತ್ತೆ. ಪ್ರತಿಭಟನಾ ರ್ಯಾಲಿಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ನೂರಾರು ಸಾಹಿತಿಗಳು, ಪ್ರಗತಿಪರರು ಕೂಡ ಈ ಧರಣಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ನಿಂದ ರ್ಯಾಲಿಗೆ ಚಾಲನೆಯನ್ನು ಕೊಡಲಾಗಿದೆ. ಬಿಜೆಪಿ ಸರ್ಕಾರಕ್ಕೆ ಭಗತ್ ಸಿಂಗ್ ಅವರಿಗೆ ಅವಮಾನ ಮಾಡಿರುವ